ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ದೀಪ, ತುಂಬಾ ಚೆನ್ನಾಗಿದೆ. ನೋಡೋಕ್ಕೂ ಒಂದು ರೀತಿ ಹಬ್ಬದ ಕಳೆ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಒಂದು ರೀತಿ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ, ನಿಮಗೆ ಕಾಣಿಸ್ತಿದೆ ಅಲ್ವಾ? ಸೊ ಈ ಥರ ದೀಪ ಹಚ್ಚಿ ದೀಪಾವಳಿ ಮಾಡಿ. ಸ್ನೇಹಿತರೆ, ನೀವು ಈ ರಂಗುರಂಗಿನ ಕಲರ್ಫುಲ್ಲಾದ ದೀಪನ ಮಾಡೋದಕ್ಕೆ ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ. ಸಿಂಪಲ್ ನೋಡಿ, ಈ ಥರ ಗಾಜಿನ ಗ್ಲಾಸ್ ಆದರೂ ತೊಗೋಬೋದು, ಅಥವಾ ನೀವು ಪ್ಲಾಸ್ಟಿಕ್ ಕಪ್ಗಳನ್ನಾದರೂ ತೊಗೋಬಹುದು. ನಾನು ಗಾಜಿನ ಲೋಟಗಳನ್ನೇ ತೊಗೊಂಡಿದ್ದೀನಿ. ಬೌಲ್ ಇದ್ದರೂ ಕೂಡ ಓಕೆ, ಗಾಜಿನ ಒಂದು ಕಪ್ ಇದ್ದರೂ ಕೂಡ ಓಕೆ, ತೊಗೋಬೋದು. ಒಂದು ಕಪ್ಪಲ್ಲಿ ತುಳಸಿ, ಇನ್ನೊಂದು ಗ್ಲಾಸಲ್ಲಿ ನೋಡ್ತಿರ್ಬೋದು ನೀವು ಶಾವಂತಿಗೆ ಜೊತೆಗೆ ದಾಸವಾಳ, ಇನ್ನೆರಡು ಗ್ಲಾಸಲ್ಲಿ ಕಲರ್ ಆಗಿರುವಂಥ ಒಂದು ದೀಪನ ಮಾಡೋಣ ಅಂಥೇಳಿ. ಸೊ ಗ್ಲಾಸಿಗೆಲ್ಲ ನೀರು ಹಾಕಿ, ಒಂದಕ್ಕೆ ಬ್ಲೂ ಕಲರು ಇನ್ನೊಂದಕ್ಕೆ ಗ್ರೀನ್ ಕಲರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಯಾವುದಿರುತ್ತೆ ನೀವು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ, ಪರವಾಗಿಲ್ಲ. ನೋಡಿ, ನನ್ನ ಹತ್ರ ಈ ಥರ ಪ್ಲಾಸ್ಟಿಕ್ ಕವರ್ ಇತ್ತು, ನಾನು ಅಳತೆಗೋಸ್ಕರ. ಇದು ತುಂಬಾ ಇಂಪಾರ್ಟೆಂಟ್ ಈ ದೀಪ ಮಾಡಬೇಕಾದ್ರೆ ಸ್ನೇಹಿತರೆ. ನೋಡಿ, ಒಂದು ಅಳತೆ, ನಾನೊಂದು ಈ ಥರ ಪೆನ್ನನ್ನು ತೊಗೊಂಡು ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಎಕ್ಸಾಕ್ಟ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕೂರುತ್ತೆ ಗ್ಲಾಸಲ್ಲಿ. ನೀವೇನಾದ್ರೂ ಚಿಕ್ಕದೇನಾದ್ರು ಕಟ್ ಮಾಡಿಬಿಟ್ರೆ, ಒಂಚೂರು ದೊಡ್ಡದಾದರೂ ಪರವಾಗಿಲ್ಲ ನೀವು ಕಟ್ ಮಾಡ್ಬೇಕಾದ್ರೆ ಈ ಥರ ಕವರ್ನ, ಬಟ್ ತುಂಬ ಸ್ಮಾಲ್ ಏನಾದರೂ ಕಟ್ ಮಾಡಿಕೊಂಡ್ರೆ ನೀರೆಲ್ಲ ಬಂದುಬಿಡುತ್ತೆ ಮೇಲೆ. ಸೊ ದೀಪ ಉರಿಯೋದಿಲ್ಲ ಅಷ್ಟು ಚೆನ್ನಾಗಿ. ಸೊ ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ, ನಿಮ್ಮನೇಲಿ ಯಾವುದು ಕವರ್ ಇರುತ್ತೆ ಆ ಥರ ಕವರನ್ನು ಕಟ್ ಮಾಡ್ಕೊಳ್ಳಿ. ಬಟ್ ಈ ಥರ ಕವರ್ ಇದ್ದರೆ ಒಳ್ಳೆಯದು, ಒಂದು ಸ್ವಲ್ಪ ಮಂದ ಇದ್ದರೆ ಒಳ್ಳೆಯದು. ಈ ಥರ ಎಲ್ಲ ಗ್ಲಾಸ್ದು ಕವರನ್ನು ಕಟ್ ಮಾಡ್ಕೊಂಡ ನಂತರ ನೋಡಿ, ಕತ್ರಿಲಿ ಒಂದು ಚೂರಿ ಚೂರು ತೂತು ಮಾಡಿಕೊಂಡೆ ನಾನು. ಜಸ್ಟ್ ಈ ಥರ ಬತ್ತಿನ ತೂರಿಸೋ ಅಷ್ಟು ಮಾತ್ರ ಗ್ಯಾಪ್ ಇರಬೇಕು. ಮತ್ತು ಹೋಲನ್ನು ತುಂಬ ದೊಡ್ಡದು ಮಾಡ್ಕೋಬೇಡಿ, ಹೋಲನ್ನು ದೊಡ್ಡದು ಮಾಡಿಕೊಂಡ್ರೆ ನೀರೆಲ್ಲ ಹೊರಗೆ ಬಂದುಬಿಡತ್ತೆ. ಸೊ ಅದಕ್ಕೋಸ್ಕರ ಬತ್ತಿ ತೂರಿಸೋ ಅಷ್ಟು ಮಾತ್ರ ಜಾಗ ಇರಬೇಕು. ನೋಡಿ, ನಾನು ಈ ಥರ ಚೂರೇ ಚೂರು ತೂತು ಮಾಡಿಕೊಂಡು ಬತ್ತಿನ ತೂರಿಸಿ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆನೂ ಕೂಡ ಅಷ್ಟೇ, ಬತ್ತಿ ತುಂಬ ಲೆಂತ್ ಇರಬೇಕು ಅಂತೇನಿಲ್ಲ, ಒಂದೆರಡು ಇಂಚು, ಒಂದೂವರೆ ಇಂಚ್ ಇದ್ದರೂ ಸಾಕು, ಚೂರು ಬಿಟ್ಟರು ಸಾಕು. ನೋಡ್ತಿದ್ದೀರಲ್ಲ, ಸೊ ಎಲ್ಲದೂ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನಾಲ್ಕು ದೀಪಕ್ಕೂ ಕೂಡ ಈ ಥರ ಕವರನ್ನು ಕಟ್ ಮಾಡಿಕೊಂಡು ಬತ್ತಿನ ಹಾಕೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ದೀಪ, ನಿಮಗೆ ಗೊತ್ತಾಗುತ್ತೆ. ನೋಡಿ, ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಹಬ್ಬಕ್ಕೆ ಮನೇನ ಒಂದು ರೀತಿ ತುಂಬ ರಂಗುರಂಗಾಗಿ ಕಾಣೋದಕ್ಕೆ ಈ ಥರ ದೀಪಗಳನ್ನು ಹಚ್ಚಿ. ಸೊ ಈಗ ನಾನು ಪ್ರತಿಯೊಂದು ಗ್ಲಾಸಿಗೂ ಒಂದೆರಡೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ, ದೀಪ ಹಚ್ಚೋ ಎಣ್ಣೆನ ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ಯಾವ ಆಯಿಲನ್ನು ಯೂಸ್ ಮಾಡ್ತೀರಾ ಆ ಆಯಿಲನ್ನು ಹಾಕಿ, ಸೊ ನಂತರ ನಾವು ಮಾಡ್ಕೊಂಡಿರ್ತೀವಲ್ಲ, ಸೊ ಆ ಒಂದು ಕವರು ಮತ್ತು ಬತ್ತಿ ಮೇಲೂ ಕೂಡ ಎಣ್ಣೆನ ಈ ಥರ ಸವರಿರ್ತೀನಿ. ಕೆಳಗಡೆನೂ ಕೂಡ ಈ ಥರ ಎಣ್ಣೆನ ಸ್ವಲ್ಪ ಜಸ್ಟ್ ಫಿಂಗರಲ್ಲಿ ಡಿಪ್ ಮಾಡಿ ಬತ್ತಿನ ಈ ಥರ ಸ್ಟ್ರೇಟಾಗಿ ನಿಲ್ಲೋ ರೀತಿ ಮಾಡ್ಕೊಳ್ಳಿ. ಸೊ ಆ ಥರ ಮಾಡಿದರೆ ನೀವು ದೀಪ ಹಚ್ಚಬೇಕಾದ್ರೆ ಈಸಿ ಆಗುತ್ತೆ, ಮತ್ತು ತುಂಬ ಚೆನ್ನಾಗಿ ಕೂಡ ಉರಿಯುತ್ತೆ ದೀಪ. ಸೊ ನೋಡಿ ಸ್ನೇಹಿತರೆ, ಈಗ ಪ್ರತಿಯೊಂದು ಗ್ಲಾಸಿಗೂ ಕೂಡ ಕೇರ್ಫುಲ್ಲಾಗಿ ಕೂರಿಸ್ತಾ ಇದ್ದೀನಿ ಈ ಥರ. ಈಗ ಲಾಸ್ಟ್ ಆ್ಯಂಡ್ ಫೈನಲಾಗಿ ಬೌಲಲ್ಲೂ ಕೂಡ ನೋಡಿ, ಒಂದು ಗಾಜಿನ ಕಪ್ ತೊಗೊಂಡಿದ್ದೀನಲ್ಲ, ಸೊ ಅದರಲ್ಲೂ ಕೂಡ ಈ ಥರ ಬತ್ತಿನ ಕೂರಿಸ್ತಾ ಇದ್ದೀನಿ. ಈಗ ನೋಡಿ, ದೀಪನ ಹಚ್ತಾ ಇದ್ದೀನಿ. ನಾನು ಹೇಳಿದ್ದು ಅದೊಂದು ಟಿಪ್ಪನ್ನು ಫಾಲೋ ಮಾಡಿ, ಸ್ವಲ್ಪ ಬತ್ತಿನ ಸ್ವಲ್ಪ ಈ ಥರ ಉಜ್ಜಿ ಹಚ್ಚಿದರೆ ಬೇಗ ಚೆನ್ನಾಗಿ ಉರಿಯುತ್ತೆ, ಜೊತೆಗೆ ಕವರೆಲ್ಲ ಅಂಟುತ್ತೆ. ಸೊ ಗಾಜಿನ ಕಪ್ ಆದರೆ ಕಪ್ಪಿಗೆಲ್ಲ ಅಂಟ್ಕೊಂಬಿಡುತ್ತೆ, ಸೊ ಆ ಥರ ಎಲ್ಲ ಏನೂ ತೊಂದರೆ ಆಗೋಲ್ಲ, ಯಾಕಂದರೆ ಕೆಳಗಡೆ ವಾಟರ್ ಇರುತ್ತಲ್ಲ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಸ್ನೇಹಿತರೆ, ತುಂಬ ಖುಷಿ ಆಗ್ತಿದೆ ನನಗಂತೂ ಇದನ್ನು ನೋಡ್ತಿದ್ರೆ. ಸೊ ನೀವು ಕೂಡ ಟ್ರೈ ಮಾಡಿ, ಬರೀ ದೀಪನ ಹಚ್ಚಿ ಮನೇನ ಬೆಳಗ್ಗೆ ಹಬ್ಬ ಮಾಡೋದಲ್ಲ, ನಾದಷ್ಟು ಬೇಗ ನಾವು ಕೂಡ ಯಾವ ಥರ ಹಬ್ಬಕ್ಕೆ ಗ್ಲೋ ಸ್ಕಿನ್ನನ್ನು ನ್ಯಾಚುರಲ್ಲಾಗಿ ಗ್ಲೋ ಮಾಡ್ಕೊಳ್ಳೋದು ಅಂತೇಳಿ ನಿಮ್ಮ ಹತ್ರ ವೀಡಿಯೋನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡೋವಂಥ, ಯಾವುದೇ ಪಾರ್ಲರ್ಗೋದ್ರೂ ಸಿಗಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡೋವಂಥ ಒಂದು ಮನೆ ಮದ್ದನ್ನು ಬಳಸಿ,
ವಿಡಿಯೋ ಮಾಡೋಣ. ಸೊ ನ್ಯಾಚುರಲಾಗಿ ಫೇಶಿಯಲ್ ಮಾಡ್ಕೊಳ್ಳೋದು ಹೇಗೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ ಇದನ್ನು ನೋಡ್ತಿದ್ರೆ. ನಿಮ್ಗೆ ಹೇಗೆ ಅನಿಸ್ತಿದೆ ಸ್ನೇಹಿತರೆ? ಎಷ್ಟು ಚೆನ್ನಾಗಿದೆ ಅಲ್ವಾ? ಒಂದು ರೀತಿ ಖುಷಿ ಅನಿಸುತ್ತೆ. ಆ ಕಲರ್ ವಾಟರ್ ಮೇಲೆ ದೀಪನ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಆದರೆ ಮೇನ್ ಮುಖ್ಯವಾಗಿ ನಾನು ಹೇಳಿದ ಅದೊಂದು ಟಿಪ್ಪನ್ನು ಫಾಲೋ ಮಾಡಿ. ಬತ್ತಿನ ಸ್ವಲ್ಪ ಎಣ್ಣೆಯಲ್ಲಿ ನೀವು ಕೈಯನ್ನು ಡಿಪ್ ಮಾಡಿ ಈ ಥರ ಉಜ್ಜಿದ್ರೆ ತುಂಬ ಹೊತ್ತು ಸ್ಟ್ರೇಟಾಗಿ ಈ ಥರ ಒಂದು ಕನ್ಸಿಸ್ಟೆಂಟಾಗಿ ಉರಿಯುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಈ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಎಷ್ಟೋ ಹೊತ್ತಾದರೂ ಕೂಡ ಈ ದೀಪ ಉರಿತಾನೆ ಇತ್ತು. ನಾನು ದೇವ್ರ ಮುಂದೆ ಇಟ್ಟಿದ್ದೆ, ಎರಡೇ ಎರಡು ಸ್ಪೂನ್ ಆಯಿಲನ್ನು ಹಾಕಿರ್ಬೋದು ಅಷ್ಟೇ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ನೋಡಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ದೀಪಾವಳಿ ಹಬ್ಬದ ಒಂದು ವಿಶೇಷವಾದ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯನ ಇಲ್ಲಿ ನನಗೆ ಅಲ್ಲಿ ನೋಡಿ ಮಾತಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಜಸ್ಟ್ ಇದನ್ನೇ ನೋಡೋಣ ಅಂತ ಅನಿಸಿದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದೆಲ್ಲದೂ ಅಷ್ಟು. ಎಷ್ಟು ಚೆನ್ನಾಗಿ ನೋಡಿ, ಇದು ನೋಡಿ ತುಳಸಿ, ಇದು ಇದು ದಾಸವಾಳ ಹಾಕಿದ್ದೀನಿ, ಇದರಲ್ಲಿ ಶಾವಂತಿಗೆ ಹಾಕಿದ್ದೀನಿ, ಇದು ಗ್ರೀನ್ ಕಲರ್ ವಾಟರಿಂದ ಮಾಡಿದ್ದೀನಿ. ಸೊ ಇಲ್ಲೇ ನೋಡೋಣ ಅಂತ ಅನಿಸಿದೆ. ನಾನು ದೀಪನ ನೋಡ್ತಿರ್ತೀನಿ, ನೀವು ಕೂಡ ಹಚ್ಚಿ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಇರೋದೊಂದೇ ಜೀವನ. ಇಷ್ಟೊತ್ತು ತಮ್ಮೆಲ್ಲರ ಅಮೂಲ್ಯವಾದ ಸಮಯನ ಇಲ್ಲಿಡಿ ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.